ನಡೆಸಲಿಕ್ಕೆ ಅಥವಾ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಉಳಿದ ಅಧಿಕಾರಿಗಳಿಗೆ ನಾವು ತಿಳಿಸಲಿಕ್ಕೆ ನಮ್ಮ ಹತ್ರ ಮೊಬೈಲ್ ಫೋನ್ ಇದೆ, ಲ್ಯಾಂಡ್ಲೈನ್ ಇದೆ, ಮತ್ತು ವಾಟ್ಸಪ್ ಗ್ರೂಪ್ಗಳು ತುಂಬ ಇದೆ. ಈಗ ಎಲ್ಲದಕ್ಕೂ ಒಂದೊಂದು ವಾಟ್ಸಪ್ ಗ್ರೂಪ್ಗಳು ಬಂದ್ಬಿಟ್ಟಿದೆ. ಅದರಿಂದ ವಾಟ್ಸಪ್ ಗ್ರೂಪಲ್ಲಿ ಏನಾಗ್ತದೆ ಅಂತಂದರೆ ಅಥವಾ ಮೊಬೈಲ್ ಫೋನಲ್ಲಿ ಏನಾಗ್ತದೆ ಅಂತಂದರೆ ಒಬ್ಬರಿಗೆ ಕಾಲ್ ಮಾಡಿದಾಗ ಅವರು ಮೊಬೈಲ್ ಫೋನನ್ನು ರಿಸೀವ್ ಮಾಡದೇ ಇರುವಂಥ ಒಂದು ಸಾಧ್ಯತೆ ಇದೆ. ಇನ್ನೊಂದು ವಾಟ್ಸಪ್ ಗ್ರೂಪ್ನಲ್ಲಿ ವಾಟ್ಸಪ್ ಓಪನ್ ಮಾಡಿದರೆ ಮಾತ್ರ ಯಾರು ಏನು ಚಾಟಿಂಗ್ ಮಾಡ್ತಾರೆ ಅಥವಾ ಏನು ಮೆಸೇಜ್ ಇದೆ ಅದು ಗೊತ್ತಾಗ್ತದೆ. ಆದರೆ ಈ ವೈರ್ಲೆಸ್ ಅಪರೇಟಸನ್ನು ಉಪಯೋಗಿಸುವುದರಿಂದ ಒಂದೇ ಸಲ ನಮ್ಮ ವೈರ್ಲೆಸ್ ಆನ್ ಇದ್ದರೆ ಸಾಕು, ಏನು ನಡೀತಾ ಇದೆ ಅಂತ ಅನ್ನೋದು ಗೊತ್ತಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕಮ್ಯುನಿಕೇಷನನ್ನು ಅಥವಾ ಸಂವಹನದ ವೇಗವನ್ನು ಜಾಸ್ತಿ ಮಾಡಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಾವು 2 ತಿಂಗಳ ಹಿಂದೆ ಫುಲ್ ಫ್ಲೆಜ್ಡ್ ಆಗಿ ವೈರ್ಲೆಸ್ಸನ್ನು ಅಥವಾ ನಿಸ್ತಂತು ಉಪಕರಣವನ್ನು ಉಪಯೋಗಿಸ್ತಾ ಬಂದಿದ್ದೇವೆ. ನಮ್ಮಲ್ಲಿ ಈಗ 60 ನಿಸ್ತಂತು ಉಪಕರಣಗಳು ಇವೆ. ಅದನ್ನು ನಮ್ಮ ಎಲ್ಲ ಇಂಜಿನಿಯರ್ಸಿಗೆ, ಇಂಜಿನಿಯರ್ ಸೆಕ್ಷನ್ನ ಎಲ್ಲ ಸೂಪರಿಂಟೆಂಡಿಂಗ್ ಇಂಜಿನಿಯರಿಂದ ಹಿಡಿದು ಜೂನಿಯರ್ ಇಂಜಿನಿಯರ್ವರೆಗೆ ಮತ್ತು ಎಲ್ಲ ಟೌನ್ ಪ್ಲಾನಿಂಗ್ ಆಫೀಸರ್ಸಿಗೆ, ಜಾಯಿಂಟ್ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್, ಅಸಿಸ್ಟೆಂಟ್ ಟೌನ್ ಪ್ಲಾನಿಂಗ್ ಆಫೀಸರ್ಸ್, ಟೌನ್ ಪ್ಲಾನಿಂಗ್ ಆಫೀಸರ್, ಇವರಿಗೆಲ್ಲ ಕೊಟ್ಟಿದ್ದೇವೆ. ಹಾಗೂ ನಮ್ಮ ಆರೋಗ್ಯ ಇಲಾಖೆ ಆರೋಗ್ಯ ಅಧಿಕಾರಿಗಳು, ಪರಿಸರ ಅಭಿಯಂತರರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇವರಿಗೂ ಕೂಡ ಕೊಟ್ಟಿದ್ದೇವೆ. ಹೆಲ್ತ್ ಇನ್ಸ್ಪೆಕ್ಟರ್ ಬೆಳಿಗ್ಗೆ 6 ಗಂಟೆಯಿಂದ ಅವರ ಕಾರ್ಯಾಚರಣೆ ಪ್ರಾರಂಭ ಆಗ್ತದೆ. ಎಲ್ಲೆಲ್ಲಿ ಜಾಸ್ತಿ ಕಸ ಇದೆ, ಎಲ್ಲೆಲ್ಲಿ ಕಸ ನಿರ್ವಹಣೆಯಲ್ಲಿ ಏನು ಸಮಸ್ಯೆ ಆಗಿದೆ ಅಥವಾ ವಾಹನಗಳು ಬಂದಿಲ್ವ ಅಥವಾ ಪಬ್ಲಿಕ್ ಏನು ಕಂಪ್ಲೇಂಟ್ ಮಾಡ್ತಾರೆ, ಇನ್ನೊಂದು ಏರಿಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ಹುಲ್ಲುಗಳನ್ನು ತೆಗೆಯುವಂಥ ಕ್ಲೀನ್ ಮಾಡುವವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಗತ್ಯ ಇದೆ, ಈ ರೀತಿ ಕಮ್ಯುನಿಕೇಷನ್ಗಳನ್ನ ಒಬ್ಬರೊಬ್ಬರು ಹೆಲ್ತ್ ಆಫೀಸರ್ ಅಥವಾ ಒಬ್ಬರೊಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಅಥವಾ ಹೆಲ್ತ್ ಆಫೀಸರ್ ಬೇರೆಯವರಿಗೆ ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆ ಈ ರೀತಿಯ ಒಂದು ಉಪಕರಣದ ಅಗತ್ಯ ಇದೆ. ನಮ್ಮವರು ಅದನ್ನು ಬಹಳ ಯಶಸ್ವಿಯಾಗಿ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಇಂಜಿನಿಯರಿಂಗ್ ಸೆಕ್ಷನಲ್ಲಿ ಕೂಡ ಏನಾದರೂ ಸಮಸ್ಯೆ ಆದರೆ ಎಲ್ಲಾದರೂ ಚರಂಡಿ ಓಪನ್ ಆಗ್ತದೆ ಅಥವಾ ವಾಟರ್ ಸಪ್ಲೈ ಪೈಪ್ ಕಟ್ ಆಗ್ತದೆ ಅಥವಾ ಬೇರೆ ಯಾವುದೋ ಒಂದು ಎಮರ್ಜೆನ್ಸಿ ಕೆಲಸ ಇದೆ, ಅದನ್ನು ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ಸ್ಗೆ ತಿಳಿಸುವಾಗ ಅಥವಾ ಫೀಲ್ಡ್ನಲ್ಲಿ ಇರುವಂಥ ಜೂನಿಯರ್ ಇಂಜಿನಿಯರ್ಸ್ ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಫೀಲ್ಡ್ನಲ್ಲಿ ಏನಾಗ್ತದೆ ಅನ್ನುವಂಥ ವರದಿಯನ್ನು ಇಮಿಡಿಯೇಟ್ ಆಗಿ ವೈರ್ಲೆಸ್ಸಲ್ಲಿ ತಿಳಿಸಿದರೆ ಕನ್ಸರ್ನ್ ಎಲ್ಲರೂ ಯಾರ್ಯಾರು ವೈರ್ಲೆಸ್ಸನ್ನು ಉಪಯೋಗಿಸ್ತಾರೆ ಅವರಿಗೆಲ್ಲ ಅದು ಗೊತ್ತಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಏನು ನಡೀತಾ ಇದೆ, ಏನೇನು ಯಾವ್ಯಾವ ವಿಭಾಗ ಏನೇನು ಚಟುವಟಿಕೆಗಳಲ್ಲಿ ನಿರತ ಆಗಿದೆ ಅನ್ನೋದನ್ನು ಆ ಕಮ್ಯುನಿಕೇಷನ್ ಕೇಳಿಕೊಂಡ್ರೆ, ಅವರ ಮಾತುಕತೆಗಳನ್ನು ನಾವು ಕೇಳಿದರೆ ಅದು ಗೊತ್ತಾಗ್ತದೆ. ಯಾವುದೇ ಸಮಸ್ಯೆ ಬಂದಾಗ ಇಮಿಡಿಯೇಟ್ ಆಗಿ, ಹೆಚ್ಚು ಈ ಮಳೆಗಾಲದಲ್ಲಿ ಇದರ ಉಪಯೋಗ ಇನ್ನೂ ಜಾಸ್ತಿ ಆಗಬಹುದು ಎನ್ನುವಂಥ ನಂಬಿಕೆ ನಮಗಿದೆ, ಅಥವಾ ಏನಾದರೂ ಕೆಲಾಮಿಟಿ ಆಗಿದೆ ಇಮಿಡಿಯೇಟ್ ಆಗಿ ಯಾರಾದರೂ ಇಲ್ಲಿಗೆ ಹೋಗಬೇಕು ಅಥವಾ ಅವರಿಗೆ ಕಮ್ಯುನಿಕೇಷನ್ ಮಾಡಬೇಕಂತಂದ್ರೆ ಈ ವೈರ್ಲೆಸ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ.